ನಿಮ್ಮ ಗಾಡಿ ಇಷ್ಟ ಆಗಿಲ್ವಾ ರೀಸನ್ ಕೇಳಲ್ಲ ಸರ್ ಒಂದೇ ಒಂದು ಫೋನ್ ಮಾಡಿ ನಿಮ್ಮ ಗಾಡಿ ವಾಪಸ್ ತಗೊಂತೀವಿ ಫುಲ್ ಅಮೌಂಟ್ ರೀಫಂಡ್ ಮಾಡ್ತೀವಿ ಸರ್ ಇನ್ನೇನಣ್ಣ ಬೇಕು ಗಾಡಿ ತಗೋಣ ಮೈಸೂರಿಗೆ ಹೋಗಿ ರಿಟರ್ನ್ ಬರೋಣ ಚಾಮುಂಡೇಶ್ವರಿ ದೇವಿಗೆ ಒಂದು ದರ್ಶನ ಹಾಕೊಂಡು ವಾಪಸ್ ಬರೋದ್ರೊಳಗೆ 500 ಕಿಲೋಮೀಟರ್ ಹೋಗಲ್ಲ ಅಲ್ಲೇ ಗೊತ್ತಾಗುತ್ತೆ ಗಾಡಿ ಚೆನ್ನಾಗಿದೆಯೋ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಒಬ್ಬ ಮೆಕ್ಯಾನಿಕ್ ನ ಕುಂದ್ರಿಸ್ಕೊಂಡು ಹೋಗಿ ಜೊತೆಗೆ ಅಣ್ಣ ನಾರ್ಮಲ್ ಆಗಿ ಮಾತಾಡ್ದೆ ಅರ್ಚ್ಕೊಂಡು ಹೇಳ್ತಾನೆ ಅಂತಿದ್ರೆ ಸ್ವಲ್ಪ ಜಾಸ್ತಿ ಅರ್ಚ್ಕೊಂಡು ಹೇಳ್ತಾ ಇದೀನಿ ಅಣ್ಣ ಫ್ರೂಟ್ಸ್ ಮಾರ್ಕೆಟ್ ಆದ್ರೆ ಅನ್ಕೊಳ್ಳಿ ಫ್ಲವರ್ ಮಾರ್ಕೆಟ್ ಆದ್ರೆ ಅನ್ಕೊಳ್ಳಿ ವೆಜಿಟೇಬಲ್ ಮಾರ್ಕೆಟ್ ಆದ್ರೆ ಅನ್ಕೊಳ್ಳಿ 1500 ಕಾರು ಒಂದೇ ಜಾಗದಲ್ಲಿ ನಿಂತಿರೋದು ಯಾವತ್ತಾದ್ರೂ ನೋಡಿದಿರಾ ಎಂವಿಪಿ ಕನ್ನಡ ಚಾನೆಲ್ ಅಲ್ಲಿ ತೋರಿಸ್ತಾ ಇದೀನಿ 1500 ಕಾರು ಕಾಸ್ಟ್ 24 ಕಡೆಯಿಂದ ತೋರಿಸ್ತಾ ಇದೀನಿ ಅಣ್ಣ ಇಲ್ಲಿ ಕಾರ್ ತಗೊಂತ ಇದೀರಾ 7 ದಿನ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಇಷ್ಟ ಆಗ್ಲಿಲ್ವಾ ಇಲ್ಲಿ ಬಂದು ತಗೊಂಡು ಹೋಗೋದು ಅಷ್ಟೇ ಕೆಲಸ ನಿಮ್ಮ ಮನೆ ಹತ್ರನೇ ಬಿಸಾಕಣ ಅವರೇ ಬಂದು ರಿಟರ್ನ್ ತಗೊಂತಾರೆ ರೀಫಂಡ್ ಕೊಡ್ತಾರೆ ಅಷ್ಟು ಆಪ್ಷನ್ಸ್ ಇದೆ ನಿಮಗೆ ಯಾವುದೇ ರೀತಿ ಆರ್ಟಿಒ ಚಾರ್ಜಸ್ ಇರೋದಿಲ್ಲ ಕಮಿಷನ್ ಇರೋದಿಲ್ಲ ಇಲ್ಲಿ ಯಾವ ಕಾರ್ ಬೇಕಣ್ಣ ನಿಮಗೆ ಬಲೆನೋ ಬೇಕಾ i20 ಬೇಕಾ ಶಿಫ್ಟ್ ಬೇಕಾ ಶಿಫ್ಟ್ ಡಿಸೈರ್ ಬೇಕಾ i10 ಬೇಕಾ ಪೋಲೋ ಬೇಕಾ ಇಗ್ನಿಸ್ ಬೇಕಾ ಸ್ಯಾಂಟ್ರೋ ಕ್ವಿಡ್ಡೋ ವರ್ನ ಗ್ಲಾನ್ಜಾ ಡಟ್ಸರ್ ಹೋಂಡಾ ಸಿಟಿ ವ್ಯಾಗನರ್ ಎರ್ಟಿಗಾ ಯಾವುದು ಬೇಕಣ್ಣ ಮಾರುತಿ ಸುಜುಕಿ ಇಂದ ಹಿಡಿದು ಹ್ಯುಂಡೈ ಇಂದ ಹಿಡಿದು ಟಾಟಾ ಇಂದ ಹಿಡಿದು ಎಲ್ಲಾ ತರದ ಬ್ರ್ಯಾಂಡ್ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದ್ರೆ ಶಿಫ್ಟ್ ತಗೋಬೇಕು ಅಂತ ಬಂದ್ರೆ ವರ್ನ ತಗೊಂಡು ಹೋಗ್ತೀರಾ ವರ್ನ ತಗೊಂಡು ಹೋಗಬೇಕಂದ್ರೆ ಕ್ವಿಡ್ ತಗೊಂಡು ಹೋಗ್ತೀರಾ i20 ಬೇಕಾ ನಿಮಗೆ i10 ಬೇಕಾ ಎಲ್ಲಾ ತರದ ಕಾರು ನಿಮಗೆ ಸಿಗುತ್ತೆ 1500 ಕಾರು ಇಡಿ ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಗಾಡಿಗಳು ನಿಂತಿರತಕ್ಕಂತ ಜಾಗದಲ್ಲಿ ತೋರಿಸತಕ್ಕಂತದ್ದು 3 ಲಕ್ಷಕ್ಕೆ ಬೇಕಾ ಎಲ್ಲಾ ತರದ ಕಾರ್ ಇದೆ ಅಂದಮೇಲೆ ಎಲ್ಲಾ ಬಜೆಟ್ ಅಲ್ಲೂ ಕಾರ್ ಇರುತ್ತೆ ನಿಮಗೆ ಏನಾದರೂ ಇಂಟರೆಸ್ಟ್ ಇದೆಯಾ ಕೆಳಗಿರೋ ನಂಬರ್ ಗೆ ಫೋನ್ ಮಾಡಿ ಅಣ್ಣ ಶಿಫ್ಟ್ 1 2 3 ತೋರಿಸ್ಬಿಟ್ಟು ಸಿಕ್ಕಾಬಿಟ್ಟಿದೆ ಅಂತ ಹೇಳ್ತಾ ಇದೆ ಈಗ ಎಡಸದು ಎಣಸಕ್ಕೂ ಆಗಲ್ಲ ಶಿಫ್ಟ್ ಅಣ್ಣ ನೋಡ್ತಾ ಇದೀರಾ ಇದು ಕೂಡ ಶಿಫ್ಟ್ ಇದು ಕೂಡ ಶಿಫ್ಟ್ ನಡ್ಕೊಂಡು ಹೋದ್ರೆ ಗೊತ್ತಾಗಲ್ಲ ಓಡಬೇಕು ಈ ಶಿಫ್ಟ್ ಬೇಕಾ ಈ ಶಿಫ್ಟ್ ಬೇಕಾ ಲೇಟೆಸ್ಟ್ ಮಾಡೆಲ್ ಬೇಕಾ ಶಿಫ್ಟ್ ಬೇಕಾ ಓಲ್ಡ್ ಶಿಫ್ಟ್ ಬೇಕಾ ಎಲ್ಲಾ ಲೇಟೆಸ್ಟ್ ಮಾಡೆಲ್ ಕಡಿಮೆ ಓಡಿರೋ ಶಿಫ್ಟ್ ವಿತ್ ಗ್ಯಾರಂಟಿ ಇರತಕ್ಕಂತದ್ದು ಯಾವುದೇ ಕಾರಣಕ್ಕೂ ಟ್ಯಾಂಪರಿಂಗ್ ಆಗಿರಲ್ಲ ಯಾವ ತರ ಶಿಫ್ಟ್ ಬೇಕಣ್ಣ ಅಣ್ಣ ಮಿಡ್ ಸೆಗ್ಮೆಂಟ್ ಕಾರು ಅಂತ ಹೇಳ್ತಾ ಇದೀರಾ i10 ಸ್ಪೋರ್ಟ್ಸ್ ಬೇಕಾ i10 ಆಸ್ಟಾ ಬೇಕಾ ಒಂದು ಬೇಕಾ ಎರಡು ಬೇಕಾ i10 ಬೇಕಾ ಈ i10 ಬೇಕಾ ಕಲರ್ ಬೇಕಾ ಯಾವ ತರ ಕಲರ್ ಬೇಕು ಎಲ್ಲವೂ i10 ತೋರಿಸ್ತಾ ಇರೋದು 1 2 3 4 5 6 7 8 9 10 ಎಣಸಕ್ಕಾಗಲ್ಲ ತಲೆ ಸುತ್ತ ಬರುತ್ತೆ ಆ ರೇಂಜ್ ಗೆ ಇದಾವ ಕಾರ್ಗಳು ಯಾವುದು ಬೇಕಾದ್ರೂ ಕೆಳಗಿರೋ ನಂಬರ್ ಫೋನ್ ಮಾಡಿ ಆರ್ಟಿಒ ಚಾರ್ಜಸ್ ಇರೋದಿಲ್ಲ ಕಮಿಷನ್ ಇರೋದಿಲ್ಲ 7 ದಿನ ರಿಪ್ಲೇಸ್ಮೆಂಟ್ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ತಗೊಂಡು ಹೋದ್ಮೇಲೆ ಮನೆಗೆ ಅವರೇ ಬಂದು ರಿಟರ್ನ್ ತಗೊಂತಾರೆ ಇಮಿಡಿಯೇಟ್ ರೀಫಂಡ್ ಆಗುತ್ತೆ ಯಾವ್ದು ಬೇಕಣ್ಣ ನಿಮ್ಗೆ i10 ಅಣ್ಣ i10 ಶಿಫ್ಟ್ ಬೇಡ ಬೆಟ್ಟ ಕಣ ಹೋಗಲೇ ಕ್ವಿಡ್ಗಳು ಕೂಡ ಇದಾವ ಅಣ್ಣ ಯಾವ ಕಲರ್ ಬೇಕಾ ಆಟೋಮ್ಯಾಟಿಕ್ ಬೇಕಾ ಮ್ಯಾನ್ಯಲ್ ಬೇಕಾ ಕ್ವಿಡ್ಗಳು ನೋಡಣ ಲೈನ್ ನೋಡಣ ಮ್ಯಾಗ್ವಿಲ್ ಇರೋದು ಮ್ಯಾಗ್ವಿಲ್ ಇಲ್ಲದೆ ಇರೋದು ಹಾಗೆ ನಮಗೆ ಆಟೋಮ್ಯಾಟಿಕ್ ಬೇಕಾ ಎಲ್ಲ ಪೆಟ್ರೋಲ್ ಅದು ಬೇಡ ಬಲೆನೋ ಇದೆ ನೋಡೋಣ ಡೆಲ್ಟಾ ಬೇಕಾ ಆಲ್ಫಾ ಬೇಕಾ ಜೆಸ್ಟಾ ಬೇಕಾ ಯಾವ್ದು ಬೇಕು ನಿಮಗೆ ಬಲೆನೋ ಎಲ್ಲ 100% ಬ್ರ್ಯಾಂಡ್ ನ್ಯೂ ಟೈರ್ ಇರತಕ್ಕಂಥದ್ದು ಇದಾವೆ 50% ಇರೋದು ಇರ್ತಾ ಇದೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಎಲ್ಲ ಇದೆ 7 ದಿನ ಯೂಸ್ ಮಾಡೋಣ ಇಷ್ಟ ಆಗ್ಲಿಲ್ವಾ ರಿಫಂಡ್ ಮಾಡ್ತಾರಣ್ಣ ಕೆಳಗಿರ ನಂಬರಿಗೆ ಫೋನ್ ಹಾಕೋಣ ಅಣ್ಣ ಇನ್ನು ಯಾವ ತರ ಕಾರ್ ಮಾರ್ಕೆಟ್ ಬೇಕಣ್ಣ ನಿಮಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಣ್ಣ ಆಟೋಮ್ಯಾಟಿಕ್ ಬೇಕಾ ಮ್ಯಾನುಯಲ್ ಬೇಕಾ ವರ್ನ ಕೇಳ್ತಾ ಇದ್ದೀರಾ ಇಷ್ಟೊತ್ತು ನೀವು ಹ್ಯಾಚ್ಬ್ಯಾಕ್ ನೋಡಿದ್ರೆ ಸಿಡಾನ್ ಕೂಡ ಸಿಗುತ್ತೆ ನಿಮಗೆ ವರ್ನ ಅದರಲ್ಲೂ SX ಟಾಪ್ ಎಂಡ್ ಬೇಕಾ SX ಪ್ಲಸ್ ಬೇಕಾ ನಿಮಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಪುಶ್ ಸ್ಟಾರ್ಟ್ ಬಟನ್ ಬೇಕಾ ಎಲ್ಲ ಸಿಗುತ್ತಲ್ಲ ಸರ್ ಎಲ್ಲಾ ಸಿಗುತ್ತೆ ಎಲ್ಲಾ ಲೇಟೆಸ್ಟ್ ಮಾಡೆಲ್ ಸಿಗುತ್ತಾ ಎಲ್ಲಾ ಲೇಟೆಸ್ಟ್ ಮಾಡೆಲ್ ಬರುತ್ತೆ ನೋಡೋಣ ಬ್ಲಾಕ್ ಬೇಕಾ ವೈಟ್ ಬೇಕಾ ನೀವು ನೋಡಿ ವಿತ್ ಕ್ರೋಮ್ ಫಿನಿಶಿಂಗ್ ಇರತಕ್ಕಂತದ್ದು ಮ್ಯಾಗ್ವಿಲ್ ಇರತಕ್ಕಂತದ್ದು ಆಫ್ಟರ್ ಮಾರ್ಕೆಟ್ ಆಕ್ಸ್ ಇರತಕ್ಕಂತದ್ದು ಇಷ್ಟೆಲ್ಲ ವರ್ಣಗಳು ಇದೆ ಎಲ್ಲಾ ತರದ್ದು ಇದೆ ಈ ಕಡೆ ಬನ್ನಿ ನೀವು ಅದಲ್ದಲೆ SUV ಕಾರ್ಗಳು ಕೂಡ ಇದಾವೆ ಯಾವ ಇದಾವೆ ಸರ್ ಸರ್ SUV 300 ಬೇಕಾ 500 ಬೇಕಾ ಬೊಲೆರೋ ಬೇಕಾ ಸ್ಕಾರ್ಪಿಯೋ ಬೇಕಾ ಮರಾಜೋ ಬೇಕಾ ಎಕೋ ಸ್ಪೋರ್ಟ್ ಬೇಕಾ ಕ್ರೆಟಾ ಬೇಕಾ ಅದು ಅಷ್ಟು ಕಾರ್ಗಳು ಇದಾವೆ ಆಯ್ತಾ ಕೆಳಗಿರೋ ನಂಬರ್ ಗೆ ಫೋನ್ ಮಾಡಿದ್ರೆ ಸಾಕು ಮಾಡಿ ಸರ್ ಇಲ್ಲ ಡೈರೆಕ್ಟ್ ಆಗಿ ಬರ್ತಾನೆ ಡೈರೆಕ್ಟ್ ಆಗಿ ಬನ್ನಿ ಈ ಗಾಡಿ ಇಲ್ಲಾಂದ್ರೆ ಇನ್ನೊಂದು ಗಾಡಿ ತೋರಿಸ್ತೀನಿ ಬನ್ನಿ ಪಕ್ಕ ಇರ್ತವ ಪಕ್ಕ ಹಳ್ಳಿ ಹಳ್ಳಿಯಿಂದನೂ ಬರ್ತಾರೆ ಡಾಕ್ಯುಮೆಂಟ್ 100% ಪಕ್ಕ ಪ್ರೈಸ್ ನೀವು ಅನ್ಕೊಂಡೇ ಇರಲ್ಲ ಮಾರ್ಕೆಟ್ ಕಿನ್ನ ಒಳ್ಳೆ ಪ್ರೈಸ್ ಕೊಡ್ತೀನಿ ಆಯ್ತಣ್ಣ ಈ ಜಾಗದಿಂದ ನೀವು ಹೊರಗೆ ಹೋಗಬಹುದು ಆ ತರ ಆಪ್ಷನ್ಸ್ ಇಲ್ಲಿ ಕಾರ್ಗಳು ಇದಾವೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಖಂಡಿತ ಸರ್ ನೆಗೋಷಿಯಬಲ್ ಮಾಡ್ಕೊಡಿ ಬನ್ರಿ ಅಣ್ಣ ಖಂಡಿತ ಬನ್ನಿ ಈ ಗಾಡಿಗಳು ನೋಡಿ ಎಲ್ಲ ಇದು ನೀವೇನ್ ನೋಡ್ತಾ ಇದೀರೋ ಒಂದಲ್ಲ ಎರಡಲ್ಲ 160 ಗಾಡಿ ಇದೆ ಅಣ್ಣ ಈಗ ಈ ಜಾಗದಲ್ಲಿ ಅಣ್ಣ ಆಗ್ಲೇ ಹೇಳ್ದೆ ತರಕಾರಿ ಮಾರ್ಕೆಟ್ ಆದ್ರೆ ಅನ್ಕೋ ಫ್ಲವರ್ ಮಾರ್ಕೆಟ್ ಆದ್ರೆ ಅನ್ಕೋ ಫ್ರೂಟ್ಸ್ ಮಾರ್ಕೆಟ್ ಆದ್ರೆ ಅನ್ಕೋ ಹ್ಯಾಚ್ಬ್ಯಾಕ್ ನೋಡಿದೆ ಸೀಡ ನೋಡಿದೆ SUV ತೋರಿಸಿದ್ರಂಗ ಸ್ಕಾರ್ಪಿಯೋ ಬೇಕಾ ನಿಮ್ಗೆ ಸೆಲ್ಟಾಸ್ ಬೇಕಾ ಸೆಲ್ಟಾಸ್ ಇಲ್ಲೂ ಇದೆ ಹರಿಯರ್ ಇದೆ ಇಲ್ಲೂ ಹರಿಯರ್ ಇದೆ ಹಾಗೆ 300 ಇದೆ ಅಣ್ಣ SUV ಹಾಗೆ ಇನ್ನೊಂದು 500 ಇದೆ 500 ಇದೆ 500 ಇದೆ ಅದರಲ್ಲೂ ಕಲರ್ ಆಪ್ಷನ್ ಇದೆಯಣ ಮಹೀಂದ್ರ ಮರಾಜ ಬೇಕಣ ಎಲ್ಲೂ ಸಿಗಲ್ಲ ಇಲ್ಲಿ ಸಿಗುತ್ತಣ ಎರ್ಟಿಗ ಕೂಡ ಇದೆ ಅಣ್ಣ ಹಾಗೆ ಎರ್ಟಿಗ ZDA ಬೇಕಾ ನಿಮ್ಗೆ VDA ಬೇಕಾ ಎಲ್ಲಾ ತರದ ಲೇಟೆಸ್ಟ್ ಮಾಡೆಲ್ ಬೇಕಾ ಹಾಗೆ ನಿಮ್ಗೆ ಫಡ್ ಇಕೋ ಸ್ಪೋರ್ಟ್ಸ್ ಬೇಕಣ ಹಾಗೆ ಟ್ರೈಬರ್ ಬೇಕಣ ಹಾಗೆ ತುಂಬಾ ಜನ ಕಲ್ಬಂಡೆ ಅಂತ ಕಾರ್ ಬೇಕು ಬಲೆರೋ ಬೇಕು ಅಂತ ಇದೀರಾ ಅದು ಕೂಡ ಇದೆ ಅಣ್ಣ ಇದೆಲ್ಲ ಸ್ಟಾಕ್ ವಿಡಿಯೋ ನೋಡ್ತಾ ಇದೀರಾ ಕೆಳಗಡೆ ಕಾಲ್ ಮಾಡಿ ಈ ಗಾಡಿ ಇರುತ್ತೆ ಕಸೇಲ್ ಆಗಿರುತ್ತಾ ಬೈ ಚಾನ್ಸ್ ಇನ್ನು ಸಾಕಷ್ಟು ಕಾರ್ಗಳು ಬರ್ತಾನೆ ಇರುತ್ತಣ್ಣ ಈ ಜಾಗಕ್ಕೆ ಬೇರೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಇಡೀ ಕರ್ನಾಟಕದಾದ್ಯಂತ ನೋಡ್ತಾ ಇದೀರಾ ಕೆಳಗಿರೋ ನಂಬರಿಗೆ ಫೋನ್ ಹಾಕೋಣ ಯಾವ್ದು ಬೇಕಣ ನಿಮಗೆ i10 ಇಂದ ಹಿಡಿದು ಆಲ್ಟೋ 800 ಇಂದ ಹಿಡಿದು ಪೋಲೋ ಇಂದ ಹಿಡಿದು ಶಿಫ್ಟ್ ಇಂದ ಶಿಫ್ಟ್ ಡಿಸೈರ್ i20 i10 ಹ್ಯುಂಡೈ ಎಕ್ಸೆಂಟ್ ಎಲ್ಲ ತರದ ಕಾರು ಸಿಗುತ್ತಣ ಬ್ಯಾಕ್ ರೋಡ್ ನಲ್ಲಿ ನೋಡ್ತಾ ಇದೀರಾ ಕಣ್ಣಿಗೆ ಕಾಣಲ್ಲ ಆರೆಂಜ್ ನನಗೆ ತಲೆ ಕೆಟ್ಟ ಹೋಗ್ತೈತೆ ಆರೆಂಜ್ ಕಾರ್ಗಳು ನಿಲ್ಸಿದ್ದಾರೆ ಜಾಗದಲ್ಲಿ
ಅದೆಲ್ಲ ಸೈಡ್ಗೆ ಇಡೋಣ. ಕಡಿಮೆ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಕಾರ್ ಬೇಕಣ್ಣ. ಆಲ್ಟೋ 800, ಕೆಟನ್, ಇಷ್ಟು ಕಾರ್ಗಳಿದಾವಣ. 2.5 ಲಕ್ಷದಿಂದ 3.5 ಲಕ್ಷ ತನಕ ಎಲ್ಲ ಸಿಕ್ಕೋಗುತ್ತಣ್ಣ ಕಾರ್ಗಳು. 7 ದಿನ ರಿಪ್ಲೇಸ್ಮೆಂಟ್ ಇರ್ತಾಣ. ಮನೆಗೆ ತಗೊಂಡೋಗೋಣ. ಇಷ್ಟ ಆಗ್ಲಿಲ್ವಾ ಸೈಡಿಗೆ ಬಿಸಾಕಣ, ಅವರೇ ಬಂದು ತಗೊಂಡು ಹೋಗ್ತಾರೆ, ನಿನಗೆ ರೀಫಂಡ್ ಆಗ್ತಾರೆ. ಯಾವುದೇ ರೀತಿ ಆರ್ಟಿಒ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲಲ್ಲಣ. ಅಣ್ಣ ಇಷ್ಟು ದಿನ ವಿಡಿಯೋ ನೋಡಿದ್ದಲ್ಲಣ್ಣ ಕಾರ್ಗಳದ್ದು ಎಂ ವಿ ಪಿ ಕನ್ನಡ ಚಾನಲ್ ಅಲ್ಲಿ. ಈಗ ನೋಡೋಣ, ಇರೋ ಬರೋ ಕಾರ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ತಲೆ ಕೆಟ್ಟು ಮೊಸರನ್ನ ಆಗೋಯ್ತಲ್ಲ ಸರ್. ಏನಕ್ಕೆ ಸರ್? ಅಲ್ಲ ಒಂದ ಎರಡ ಬಿಡ, 50, 60, 100 ಸರ್. ಆ ಇಷ್ಟೊಂದ ಕಾರ್ಗಳು? 1500 ಗಾಡಿ ಸರ್. ಅಲ್ಲ ಅದಕ್ಕೆ ಶಾಕ್ ಆಗ್ತಾ ಇರೋದು, ಇಷ್ಟೊಂದು ಕಾರ್ಗಳು ನೋಡಿ ಸ್ನೇಹಿತರೆ. ಐ ಟೆನ್, ಶಿಫ್ಟ್, ಆಲ್ಟೋ 800, ಎಸ್ ವಿ ಕಾರ್ಗಳು, 4 ಸೀಟ್ರು, 7 ಸೀಟ್ರು, ಹ್ಯಾಚ್ ಬ್ಯಾಕು, ಸಿಡೋನು, ಎಲ್ಲ ಥರದ್ದು ಕಾರು ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ರಿ. ಸೊ ನನಗಂತೂ ಸಿಕ್ಕಾಬಿಟ್ಟೆ ಸುಸ್ತಾಯಿತು ಸರ್, ಇಷ್ಟು ಕಾರ್ಗಳನ್ನ ನೋಡಿ. ಅದರಲ್ಲೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಿಮಗೆ. ನೋಡಿ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಲು. ನೋಡಿ, ಇವತ್ತು ಏನಪ್ಪ ಅಂದರೆ ನಿಮ್ಗೆ ಆಲ್ಮೋಸ್ಟು 50, 60, 100, 120 ಕಾರ್ಗಳನ್ನ ತೋರಿಸಿದ್ದೀನಿ. ನಾನು ಇವತ್ತು ತೋರಿಸ್ತಾ ಇರೋದು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ, ಕರ್ನಾಟಕದಲ್ಲಿ ಫಸ್ಟ್ ಈ ಥರ ಜಾಗಗಳನ್ನ ನಿಮಗೆ ನೋಡ್ತಾ ಇರೋದು ನೀವು. 1500 ಕಾರ್ಗಳು ಇರ್ತಕ್ಕಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಏನೇನೆಲ್ಲ ಕಾರ್ಗಳು ಏನು, ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಮಂತ್ ಸರ್ ತಿಳಿಸ್ಕೊಡ್ತಾರೆ. ಸರ್ ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿ, ನಾನು ಸೂಪರ್ ಆಗಿದ್ದೀನಿ, ಚೆನ್ನಾಗಿರ್ಲೇಬೇಕಲ್ಲ. ಒಂದೆರಡು 100 ಕಾರ್ ಇಟ್ಕೊಂಡೆ ಖುಷಿಯಾಗಿದ್ದೀನಿ, ಜೋಶಾಗಿದ್ದೀನಿ ಅಂತಾರೆ. 1500 ಕಾರ್ ಜೋಶ್ ಇರಲೇಬೇಕಲ್ಲ ನಿಮಗೆ. ಅದಕ್ಕೆ ಅಲ್ಲ ಸರ್, ನಿಮ್ಮ ಒಂದು ಚಾನಲ್ಲು ನಮ್ಮ ನಾವು ನೀವು 120, 130 ಏನು ಗಾಡಿಗಳು ನೀವು ಹೊರಗಡೆ ವಿಡಿಯೋ ಮಾಡ್ತಾ ಇರ್ತೀರಾ, ಅಲ್ಲಿ ನಿಮ್ಮ ರೆಸ್ಪಾನ್ಸ್ ನನಗೆ ತುಂಬಾ ಕಡೆಯಿಂದ ಬಂತು. ಸೊ ನಾನು ಈಗ ನಮ್ಮ ಮನೆ ಪಕ್ಕ ಒಬ್ರು ಯಾರೋ ಗಾಡಿ ತಗೊಂಡಿದ್ದು, ನಿಮ್ಮ ಮೂಲಕ ಯಾರೋ ಒಬ್ಬ ಗಾಡಿ ಪರಿಚಯ ಆಗಿ ತಗೊಂಡ್ರು ಅಂತ ನಾನು ಕೇಳ್ಪಟ್ಟೆ. ಸೊ ಅಲ್ಲೇ ಆ ತರ 100, 120 ಗಾಡಿ ಇರೋ ಕಡೆನೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂದ್ರೆ, ನಮ್ಮಲ್ಲಿ ಒಂದು 1500 ಗಾಡಿ ಇದೆ, ನಾವ್ ಯಾಕೆ ನಿಮ್ಮಲ್ಲಿ ಒಂದು ಕರೆಸಿ ಒಂದು ವಿಡಿಯೋ ಮಾಡಬಾರ್ದು ಅನ್ನೋದು ನಮ್ಮಲ್ಲಿ ಒಂದು ಇದಾಗಿ ನಿಮ್ಮನ್ನ ಕರೆಸಿದ್ದು ಇಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೂ ಖುಷಿ ಆಯ್ತು, ಯಾಕೆಂದ್ರೆ ಎಷ್ಟೋ ಜನಕ್ಕೆ ಒಂದು ಸ್ಪಾಟ್ ಅಲ್ಲಿ ಬಂದ್ರೆ ವಾಪಸ್ ಹೋಗ್ಬಾರ್ದು ಅವರು, ಸ್ಪಾಟಲ್ಲಿ ಸಿಗಬೇಕು ಅಂತದ್ ನೀವು ಕೊಡ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ಕಾರ್ಗಳು ಕೊಡ್ತಾ ಇದ್ರಲ್ಲ ಸರ್, ಲೋನ್ ಆಗುತ್ತಲ್ಲ ಸರ್? ಸರ್ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ, ಫಸ್ಟ್ ಓನರ್, ಸೆಕೆಂಡ್ ಓನರ್, ಥರ್ಡ್ ಓನರ್, 2010 ಮಾಡ್ಲು, 12 ಮಾಡ್ಲು, 21 ಮಾಡ್ಲು, ನಿಮ್ಗೆ ಯಾವ ಗಾಡಿ ತಗೊಳ್ಳಿ ಲೋನ್ ಮಾಡ್ತೀವಿ. ಓಕೆ, ನಿಮ್ಮಲ್ಲಿ ಏನ್ ಸ್ಪೆಷಲ್ ಸರ್? ನೋಡಿ, ನಮ್ಮಲ್ಲಿ ಎಲ್ಲಾ ಗಾಡಿಗಳು 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. 140 ಚೆಕ್ ಪಾಯಿಂಟ್ ಏನಂದ್ರೆ, ಎಲ್ಲರಿಗೂ ಆಶ್ಚರ್ಯ, ಏನು 140 ಅಂದ್ರೆ ಯಾವ ತರ ಇದು ಚೆಕ್ ಆಗತ್ತೆ ಅನ್ನೋದು ಕೆಲವರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈಗ 140 ಅಂತ ಬಂದಾಗ ನಮ್ಮ ಕ್ವಾಲಿಟಿಯಲ್ಲಿ ನಮ್ದು ಏನಂದ್ರೆ, ನಮ್ದು ಓನ್ ರೀಫಬ್ ಸೆಂಟರ್ ಇದೆ ಸರ್. ಆ ರೀಫಬ್ ಸೆಂಟರ್ ಬಂದು ನಮ್ದು ಹೊಸಕೋಟೆಯಲ್ಲಿ 3 ಎಕರೆಯಲ್ಲಿ ನಾವು ರೀಫಬ್, 3 ಎಕರೆ ಸರ್, 3 ಎಕರೆ, 3 ಎಕರೆ ಸರ್. ಏನ್ ಚೆಕ್ ಮಾಡಿದ್ರೆ, ಏನ್ ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದ್ರೆ ಸರ್? ಬನ್ನಿ ಸರ್, ಕರ್ಕೊಂಡು ಹೋಗಿ ತೋರಿಸ್ತೀನಿ. 3 ಎಕರೆ ಅಂದ್ರೆ ಹಳ್ಳಿ ಕಡೆ 3 ಎಕರೆ ಅಂದ್ರೆ ಸರ್, ಹೊಸಕೋಟೆಯಲ್ಲಿ 3 ಎಕರೆ ಜಾಗ ನಮ್ದು ಓನ್ ರೀಫಬ್ ಸೆಂಟರ್ ಸರ್. ನಮ್ದು ಯಾವುದೇ ಗಾಡಿ ತಗೊಂಡ್ರು ಕೂಡ ಎಲ್ಲ ಪ್ರತಿ ಗಾಡಿನೂ ಅಲ್ಲಿ ಚೆಕ್ ಆಗಿ ಗಾಡಿ ರೀಫಬ್ ಆಗಿ ಆಮೇಲೆ ಪಬ್ಲಿಷ್ ಆಗೋದು ಸರ್. ಟ್ಯಾಂಪಿಂಗ್ ಆಗಿರುತ್ತೆ ಗಾಡಿ? ಚಾನ್ಸೇ ಇಲ್ಲ ಸರ್. ಎಲ್ಲ ಪ್ರತಿ ಒಂದು ಗಾಡಿ ಸರ್, ಒಂದಲ್ಲ ಎರಡಲ್ಲ 1500 ಗಾಡಿ ಏನೀ ಸೆಲೆಕ್ಟ್ ಮಾಡಿ ಸರ್, ಯಾವ್ದಾನ ತಗೊಳ್ಳಿ, ಸರ್ವಿಸ್ ಇಷ್ಟು ಇಲ್ದಿರಾ ಗಾಡಿ ಆಚೆ ಕೊಡಲ್ಲ. ಪಕ್ಕ ಆಯ್ತು, 1500ಕ್ಕೆ 1000 ಗಾಡಿ ಸೇಲ್ ಆಯ್ತು. ಇನ್ನು 500 ಗಾಡಿ ಅಷ್ಟೇ ಇರುತ್ತಾ ಸರ್? ಗಾಡಿ 500, 1000 ಅಲ್ಲ ಸರ್, ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. 1500 ಇರೋದು 2000 ಆಗ್ಬೋದು, 1000 ಆಗ್ಬೋದು, 2.5 ಆಗ್ಬೋದು, ಒಟ್ಟಿಗೆ ಯಾವ್ದೇ ಕಾರಣಕ್ಕೂ ಜನ ವಾಪಸ್ ಹೋಗದೆ ಇರೋ ತರ ಇರುತ್ತೆ. ಒಂದ್ ಸಲಿ ಇಲ್ಲಿ ಬಂತು ಅಂದ್ರೆ ಫಿಶ್ ಮಾರ್ಕೆಟ್ ಅಂದ್ರೆ ಅನ್ಕೊಳ್ಳಿ, ಕಾರ್ ಮಾರ್ಕೆಟ್ ಆದ್ರೂ ಅನ್ಕೊಳ್ಳಿ, ಆಗ್ಲೇ ಹೈಲೈಟ್ಸ್ ಅಲ್ಲಿ ನೋಡ್ಬಿಟ್ರ ಅವರು ಅಷ್ಟೇ ಅಲ್ವಾ? ಖಂಡಿತ. 140 ಚೆಕ್ ಪಾಯಿಂಟ್ ಅಂತಿರಲ್ಲ, ಯಾರ್ಯಾರೋ ಹೇಳ್ತಾರೆ ನಾವು ಅದು ಇದು ಚೆಕ್ ಮಾಡಿದೀವಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು, ಏನದು ನೀಟಾಗಿ ಹೇಳ್ಬಿಡಿ ಸರ್. ಸರ್ ನೋಡಿ, ಈಗ 140 ಚೆಕ್ ಪಾಯಿಂಟ್ ಏನಂದ್ರೆ, ಈಗ ಗಾಡಿ ಒಂದ್ಸಲಿ ನಾವು ಪ್ರೊಕ್ಯೂರ್ ಆದಾಗ, ಗಾಡಿ ನಾವು ಪರ್ಚೇಸ್ ಮಾಡಾದ್ಮೇಲೆ ನಮ್ಮಲ್ಲಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಗಾಡಿ ಮೈನ್ ಇಂಜಿನ್ ಸರ್. ಓಕೆ, ಇಂಜಿನ್ ಅಲ್ಲಿ ನಾವು ಎಲ್ಲಾ ತರನು ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಮಾಡ್ತೀವಿ. ಆಮೇಲೆ ಈಗ ಇಂಜಿನ್ ಆದ್ಮೇಲೆ ಎಲ್ಲಾರ್ಗೂ ಸಸ್ಪೆನ್ಷನ್ಸ್ ಚೆಕ್ ಮಾಡ್ತೀವಿ. ಸಸ್ಪೆನ್ಷನ್ಸ್ ಆದ್ಮೇಲೆ ನಾವು ಟ್ರಾನ್ಸ್ಮಿಷನ್ ಆಗ್ಲಿ, ಸ್ಟೇರಿಂಗ್ ಕಾಲಮ್ ಆಗ್ಲಿ, ಸೊ ಸಣ್ಣ ಪುಟ್ಟ ಈ ತರ ಎಲ್ಲವನ್ನು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಪ್ರತಿ ಒಂದು 140 ಚೆಕ್ ಮಾಡಿ ಆ ಕ್ವಾಲಿಟಿ ಪಾಸ್ ಆದ್ಮೇಲೆ ನಾವು ಗಾಡಿನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡೋದು. ಈ ತರ ಚೆಕ್ ಮಾಡ್ತೀರಾ? ಖಂಡಿತ. ಆಯ್ತಣ್ಣ, ಈ ಗಾಡಿ ತಗೊಂಡೋದೆ ನಾನು, ನನಗೆ ಇದು ಇಷ್ಟ ಆಗ್ಲಿಲ್ಲ, ಆತರ ಏನ್ ಮಾಡ್ಬೇಕು ನನ್ ಗಾಡಿ? ವಾಪಸ್ಸು 7 ದಿವಸ ಒಳಗಡೆ ನೀವು ಓಡಿಸೋಣ, 500 ಕಿಲೋಮೀಟರ್ ಓಡಿಸೋಣ, ಕೊಡ್ರಣ ವಾಪಸ್, ತಗೊಂಡ್ ಹಾಕ್ರಣ, ಒಂದೇ ಒಂದ್ ಫೋನ್ ಮಾಡ್ರಣ ಗಾಡಿ. 7 ದಿನ ಪಕ್ಕಲ್ಲ ಸರ್? ಪಕ್ಕ, ಫುಲ್ ಅಂತ ಇದ್ದೀರಲ್ಲ, ಒಂದಿನ ಅಲ್ಲ, 2 ದಿನ ಅಲ್ಲ, 7 ದಿನ ಕೊಡ್ತಾ ಇದಾರೆ. ಮತ್ತ ಆಮೇಲೆ ಇನ್ನು ಕೆಲವರು ಹೇಳ್ತಾ ಇದಾರೆ, 100 ಕಿಲೋಮೀಟರ್ ಓಡಿದ ತಕ್ಷಣ ತಗೊಳಲ್ಲ, 200 ಕಿಲೋಮೀಟರ್ ಓಡಿದ ತಕ್ಷಣ ತಗೊಳಲ್ಲ. 500 ಕಿಲೋಮೀಟರ್ ತನಕ ಓಡಿಸಿ ಸರ್. 100 ಅಲ್ಲ, 500 ಅಲ್ಲ, 500 ಕಿಲೋಮೀಟರ್ ಒಂದು ವಾರ ಸರ್.
ನಿಮ್ ಗಾಡಿ ಇಷ್ಟ ಆಗಿಲ್ವಾ ರೀಸನ್ ಕೇಳಲ್ಲ ಸರ್, ಒಂದೇ ಒಂದ್ ಫೋನ್ ಮಾಡಿ ನಿಮ್ ಗಾಡಿ ವಾಪಸ್ ತಗೊಂತೀವಿ, ಫುಲ್ ಅಮೌಂಟ್ ರೀಫಂಡ್ ಮಾಡ್ತೀವಿ ಸರ್. ಇನ್ನೇನ ಬೇಕು, ಗಾಡಿ ತಗೋಣ ಮೈಸೂರಿಗೆ ಹೋಗಿ ರಿಟರ್ನ್ ಬರೋಣ, ಚಾಮುಂಡೇಶ್ವರಿ ದೇವಿಗೆ ಒಂದು ದರ್ಶನ ಹಾಕೊಂಡು ವಾಪಸ್ ಬರೋದ್ರೊಳಗೆ 500 ಕಿಲೋಮೀಟರ್ ಹೋಗಲ್ಲ, ಅಲ್ಲೇ ಗೊತ್ತಾಗುತ್ತೆ ಗಾಡಿ ಚೆನ್ನಾಗಿದೆಯೋ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಒಬ್ಬ ಮೆಕ್ಯಾನಿಕ್ ನ ಕುಂದ್ರಿಸ್ಕೊಂಡು ಹೋಗಿ ಜೊತೆಗೆ. ಅಷ್ಟೇ ನಾನು ಹೇಳೋದು ಅಲ್ವಾ ಸರ್? ಖಂಡಿತ ಸರ್. ಅಲ್ವಾ, ಇನ್ನೇನಾದ್ರೂ ಹೇಳೋದಿದೆಯಾ ಸರ್? ಮೆಕ್ಯಾನಿಕು ನೋಡಿ, ಈಗ ನಿಮ್ ವಿಡಿಯೋ ನಾನು ನೋಡ್ತಾ ಇರ್ತೀನಿ, ತಾವು ಹೇಳ್ತಾ ಇರ್ತೀರಾ ಮೆಕ್ಯಾನಿಕ್ನ ಕರ್ಕೊಂಡು ಬಂದು ಗಾಡಿ ಚೆಕ್ ಮಾಡಿಸಿ ತಗೊಳ್ಳಿ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮಲ್ಲಿ 3 ಎಕರೆ ಜಾಗದಲ್ಲಿ ನಮ್ದು ಓನ್ ರೀಫರ್ಬ್ ಸೆಂಟರ್ ಇದೆ. ಸೊ ನಿಮ್ಗೆ ಯಾವುದೇ ತರ ಮೆಕ್ಯಾನಿಕ್ ಅವಶ್ಯಕತೆ ಇರಲ್ಲ. ನಾವು ಪ್ರತಿ ಗಾಡಿಗೂ 1 ವರ್ಷ ವ್ಯಾರಂಟಿ ಕೊಡ್ತೀವಿ, ಆಗಲಿ 7 ಡೇಸ್ ಟ್ರಯಲ್ ಪೀರಿಯಡ್ ಕೊಡ್ತೀವಿ. ಕಣ್ಣು ಮುಚ್ಕೊಂಡು ಬನ್ನಿ, ಕಣ್ಣು ಮುಚ್ಕೊಂಡು ಗಾಡಿ ತಗೊಂಡೋಗಿ 7 ದಿವಸದ ಒಳಗಡೆ ಇಷ್ಟ ಆಗಿಲ್ಲ ಅಂದ್ರೆ ಗಾಡಿ ವಾಪಸ್ ಕೊಡಿ. ಸೂಪರ್ ಸೂಪರ್. ಈಗ ಬಡವರು ಬಗ್ರು ಶ್ರೀಮಂತರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ತರ ಇದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್, ಅದರಲ್ಲಿ ಸಿಕ್ಕಾಪಟ್ಟೆ ಯೂತ್ಸ್ ಇದಾರೆ. ಯೂತ್ಸ್ ಇರೋದ್ರೆ ನಮ್ಮ ಚಾನಲ್ ಸೌಂಡ್ ಮಾಡ್ತಾ ಇರೋದು ಅವರು ಸೌಂಡ್ ನಾವು ಸೌಂಡ್, ಅದ್ರಲ್ಲಿ ಡೌಟ್ ಬೇಡ. ಏನ್ ಸರ್? ಖಂಡಿತ ಚಿಕ್ಕಬೇಡದ ನಮಗೆ ಆಲ್ಟೋ 800, ಆಲ್ಟೋ ಈ ಮತ್ತೆ ವ್ಯಾಗ್ನರ್ ಈ ತರ ಎಲ್ಲ ಗಾಡಿಗಳು ಎಲ್ಲ ಲೋ ಬಜೆಟ್. ಎನಿ ಟೈಮ್ ಬೇಕಾಗ್ತಿರುತ್ತೆ ಸರ್? ಎಂತ ಲೋ ಬಜೆಟ್ ಗಾಡಿ ಕೇಳಿ. i10, i20, i20, ಆಲ್ಟೋ, ವ್ಯಾಗನರ್, ಎಸ್ಯುವಿ ಕಾರುಗಳು. ಎಸ್ಯುವಿ ಯಾವ್ದು ಬೇಕು ಸರ್? 300 ಬೇಕು. 500 ಎಲ್ಲ ಸಿಗುತ್ತಾ? 700 ಎಲ್ಲ ಕೊಡ್ತೀವಿ ಸರ್. ಇನ್ನೇನಣ್ಣ ಬೇಕು? ಎಲ್ಲ ತರದ್ದು ಕೊಡ್ತಾರಂತೆ. ಕೆಳಗಿರೋ ನಂಬರ್ ಫೋನ್ ಹಾಕೋಣ. ಎಲ್ಲಿ ಬರುತ್ತೆ ಸರ್ ನಿಮ್ ಲೊಕೇಶನ್? ಸರ್ ಲೊಕೇಶನ್ ನಿಮ್ ವಿಡಿಯೋ ಅಲ್ಲಿ ನಾವು ಹಾಕಿದೀವಿ, ಅಡ್ರೆಸ್ ಅಲ್ಲಿ ಹಾಕಿರ್ತೀವಿ. ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಗಾಡಿ ತಗೊಂಡಿರಾ, ನಾವು ಹೊರಗಡೆ ಹೋಗ, ನೀವೇ ಹೋಗಲ್ಲ ಸರ್, ನಾವು ಹೇಳೋದ್ ಬಿಡಿ, ನೀವು ಇಲ್ಲಿ ಬಂದಾದ್ಮೇಲೆ ನೀವೇ ನೋಡ್ತೀರಾ. ಯಾವ ಏರಿಯಾ ಇದೆ ಎಕ್ಸಾಕ್ಟ್? ಇದು ಹೆನ್ನೂರ್ ಹತ್ರ ಇದೆ ಸರ್, ಈ ಪರ್ಟಿಕ್ಯುಲರ್ ಜಾಗ ಬ್ಯಾಂಗ್ಳೂರ್ ಹೆನ್ನೂರ್ ಹತ್ರ ಇದೆ. ಓಕೆ ನೋಡಿ ಸ್ನೇಹಿತರೆ, ಬೆಂಗಳೂರು ಅಂದ್ರೆ ರಾಮಮೂರ್ತಿ ನಗರ, ಈ ಕಡೆ ಹೆಣ್ಣೂರು, ಈ ಸ್ಪಾಟ್ ಅಲ್ಲಿ ಬರ್ಬೇಕು ಅಲ್ವಾ? ಇಲ್ಲಿ ಬಂದ್ರೆ ಆಟೋಮೆಟಿಕ್ಲಿ ಗಾಡಿಗಳೆಲ್ಲ ಸಿಗ್ತವೆ. ಖಂಡಿತ. ಈಗ ಇದು ಗಾಡಿ ನೋಡ್ತಾ ಇದೀವಿ, ನಂಬರ್ ಗಾಡಿ, ಇದು ಸೋಲ್ಡ್ ಆಯ್ತು, ಇದ್ರ ಬದಲು ಆಟೋಮೆಟಿಕ್ ಬೇರೆ ಸಿಗುತ್ತಲ್ಲ ಸರ್? ಒಂದಲ್ಲ 10 ಆಪ್ಷನ್ ಕೊಡ್ತೀನಿ ಸರ್. ಇದು ಬೇಕು ಮಾರ್ಕೆಟ್ ಅಲ್ಲಿ, ಕರ್ನಾಟಕಕ್ಕೆ ಬೇಕಿತರ ಆಪ್ಷನ್ ಕೊಡ್ತಿರಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ. ಬೆಸ್ಟ್ ಪ್ರೈಸ್ ಆಯ್ತು, ಎಲ್ಲ ಕೊಟ್ಟುವಣ. ನಮ್ಮ ಜನಕ್ಕೆ ನೆಗೋಷಿಯಬಲ್ ಇಲ್ದಲೆ ಬಿಸ್ನೆಸ್ ಮಾಡಲ್ಲ ನಮ್ಮ ಕರ್ನಾಟಕದಲ್ಲಿ. ಬಂದ್ರಣ್ಣ ನೀವು ಅಲ್ಲಿ, ನೀವು ಬಂದು ಕೂತ್ಕೊಳ್ಳಿ, ಒಂದಲ್ಲ 2 ಅಲ್ಲ 10 ಗಾಡಿ ನೆಗೋಷಿಯಬಲ್ ಮಾಡ್ತೀವಿ, ಬನ್ನಿ. ಯಾವ್ದು ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಏನಿದೆ ಅದಕ್ಕಿನ್ನ ಕಡಿಮೆನೆ ಕೊಡ್ತೀನಿ. ಬರೋಣ, ಎಲ್ಲೂ ಒಂದಲ್ಲ 10 ಜನ ಕರ್ಕೊಂಡ್ ಬಂದ್ರಣ. ಈ ತರ ಗಾಡಿ ಈ ತರ ಪ್ರೈಸ್ ಅಲ್ಲಿ ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗದೆ ಇಲ್ರಣ. ಆಯ್ತು, ಈಗ ಎಲ್ಲ ಹೇಳಿದ್ರಿ, ಮುಗಿಸ್ತೀನಿ ಸರ್. ತಲೆ ಕೆಟ್ಟೋಯ್ತು ನನಗಂತೂ. ನೋಡಿ, 1500 ಕಾರ್ ಅಂತೂ ನಮ್ಮ ತಾಯಣಗೂ ನಾನು ಡೀಟೇಲ್ಸ್ ಕೊಡಕ್ಕಾಗಲ್ಲ. ಇದೇ 1 ಗಂಟೆ ಆಗುತ್ತೆ ಅನ್ನೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ವಿಡಿಯೋದು ಎಷ್ಟೊತ್ತಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಒಂದ್ ಸ್ವಲ್ಪ ಕಾರ್ಗಳು ನೋಡಿ, ಆ ರೇಟ್ಗಳು ನೋಡ್ತಾರೆ, ಆ ರೇಟ್ ಮೇಲೆ ಅವ್ರು ಡಿಸೈಡ್ ಆಗ್ತಾರೆ ತಗೋಬೇಕು ಬೇಡ ಅಂತ. ಒಟ್ನಲ್ಲಿ ಎಲ್ಲಾ ತರದ ಕಾರ್ಗಳು ಸಿಗುತ್ತೆ. ಸಿಡಾನ್ ಸಿಗುತ್ತೆ, ಆಚ್ ಬ್ಯಾಕ್ ಸಿಗುತ್ತೆ, ಎಸ್ಯುವಿ ಸಿಗುತ್ತೆ, 4 ಸೀಟರ್, 7 ಸೀಟರ್ ಎಲ್ಲಾ ತರದ ಕಾರ್ಗಳು ಸಿಗುತ್ತೆ. ಎಲ್ಲಾ ಸರ್, ಬನ್ನಿ ಮತ್ತೆ ತಗೋಣ ಗಾಡಿ. ನಡೀರಿ ಸರ್, ಬನ್ನಿ. ಇನ್ನೇನ್ ಹೇಳ್ತೀರಾ ಕೊನೆದಾಗಿ ಸರ್? ಕೊನೆದಾಗಿ ಹೇಳೋದು ಒಂದೇ, ಕಾರ್ಸ್ ಅಂತ ಹೇಳಿ, ಕಾರ್ಸ್ 24 ನ ಅಲ್ಲಿ ಅಡ್ರೆಸ್ ಹಾಕಿದೀವಿ. ದಯವಿಟ್ಟು ಒಂದು ಫೋನ್ ಮಾಡಿ ಅಥವಾ ಒಂದು ಆ ಲೊಕೇಶನ್ ಬನ್ನಿ. ನಿಮ್ಗೆ ಇಷ್ಟಪಟ್ಟಿರೋ ಗಾಡಿ ನೀವು ಮನೆ ಕೊಂಡ್ಕೊಂಡು ಹೋಗ್ತೀರಾ. ಅಣ್ಣ, ಕೆಳಗಿರೋ ನಂಬರ್ ಫೋನ್ ಹಾಕೋಣ. ನಿನ್ಗೆ ಇಷ್ಟವಾಗಿರೋ ಕಾರಿ, ನೀನ್ ಏನ್ ಇಮ್ಯಾಜಿನೇಷನ್ ಮಾಡ್ಕೊಂತ ಇದ್ರು, ನಿಮ್ ಬಡ್ಜೆಟ್ ಗೆ ಸೂಟಬಲ್ ಆಗ ಕಾರು ಅಥವಾ ಏನಾದ್ರು ನಿನ್ಗೆ ಯಾವ್ದಾದ್ರು ಇಷ್ಟ ಆಗಿರೋ ಕಾರು, ಪ್ರತಿಯೊಂದು ಕಾರ್ಗಳು ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಬೋದು, ಆಶ್ವಾಸನೆ ಕೊಡ್ಬೋದು. ಸೊ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಅಲ್ಲಿ ಎಲ್ಲಾ ತರದ ಕಾರು ಸಿಗುತ್ತಣ. ಮಾರ್ಕೆಟ್ ಅಲ್ಲೇ ತುಂಬಾ ಅಪ್ಲಿಕೇಶನ್ ಗಳು ಇದಾವಣ. ಇವ್ರದೇ ಕಾಸ್ಟ್ 24 ಇದೆಯಣ. ಸಿಕ್ಕಾಬಟ್ಟೆ ಶೋರೂಮ್ ಗಳಿದೆ, ಶೋರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. MVP ಕನ್ನಡ ಚಾನಲ್ಗೆ ಹೋದ್ರೆ ಸಿಕ್ಕಾಬಟ್ಟೆ ಶೋರೂಮ್ ವಿಡಿಯೋನ ನೋಡ್ಬೋದು. ಎಲ್ಲ ಕಂಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಕಮ್ಮಿ ಸಿಗುತ್ತಾ ತಗೋಣ, ಜಾಸ್ತಿ ಆಯ್ತಾ ಬಿಟ್ಟೋಗೋಣ, ಬೇರೆ ಕಡೆ ತಗೋಣ. ಅಷ್ಟೇ. ಏನ್ ಸರ್? ಅಷ್ಟೇ ಸರ್. ಯಾವ ಸರ್? ಶಿಫ್ಟ್ VXI, VDI, ZXI ಇದು ಸರ್? ಸ್ವಿಫ್ಟ್ VXI ಗಾಡಿ, ಮಿಡ್ ಸೆಗ್ಮೆಂಟ್. ಹೌದು. ಯಾವ ವೇರಿಯಂಟ್? VXI ಮಿಡಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್. ಎಷ್ಟೇ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ? 31,000 ಓಡಿದೆ. 31? ಅಷ್ಟೇ. ಯಾವ ಮಾಡಲ್ ಅಂದ್ರಿ? 2013. ನಂಬೋದಾ? 100% ಸರ್, ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ಸರ್. ಸರ್ವಿಸ್ ಹಿಸ್ಟ್ರಿ? ಸರ್ವಿಸ್ ಹಿಸ್ಟ್ರಿ ಅಂದ್ರೆ ಟ್ಯಾಂಪರಿಂಗ್ ಏನೋ ಆಗಿಲ್ಲ ಅಂತ? ಚಾನ್ಸೇ ಇಲ್ಲ ಸರ್. ನಾನು ಮೊದಲೇ ನಿಮ್ ಮುಂಚೆನೆ ಹೇಳಿದ್ದೆ, ಎಲ್ಲಾ ಗಾಡಿ ನಮ್ಮಲ್ಲಿ ಕ್ವಾಲಿಟಿ ವೆಹಿಕಲ್ಸ್, 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ, ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ಏನ್ ಪ್ರೈಸ್ ಕೊಡ್ತಾ ಇದೀರಾ ಸರ್? ನಿಮ್ ಬಜಾರ್ ಅಲ್ಲಿ ನೀವು ನೋಡಕ್ ಹೋದ್ರೆ ಇದೇ ಗಾಡಿ 5,70,000, 80,000, 90,000 ಹೇಳ್ತಾರೆ. ಅದ್ ಬೇಡ ನಮ್ಗೆ. ನಮ್ಮಲ್ಲಿ ನಿಮ್ಗೆ ಒಂದೇ ಪ್ರೈಸ್ ಸರ್, 4,75,000 ಫೈನಲ್ ಕೊಡ್ತೀನಿ. 4,75? ಹೌದು. ಪಕ್ಕ? ಪಕ್ಕ. ನೋಡ್ಕೊಳ್ಳೋಣ, ಚೆಕ್ ಮಾಡ್ಕೋ. ಇದೇ ಕಾರ್ 24 ಅಲ್ಲಿ 4,75,000 ಕೊಡ್ತಾ ಇದ್ರೆ 2013 ಮಾಡ್ಲಲ್ಲ. ಸಿಂಗಲ್ ಓನರ್? ಸಿಂಗಲ್ ಓನರ್. ಹೌದು. ಬರೀ 31,000 ಇತ್ತು ಶೋರೂಮ್ ಹಿಸ್ಟ್ರಿ. 100% ಕಾಲ ಕಣ. ಕೆಳಗಿರೋ ನಂಬರ್ಗೆ ಸಾಧ್ಯವಾದ್ರೆ ಈ ಶೋರೂಮ್ಗೆ ಡೈರೆಕ್ಟ್ ಬರೋಣ. ಎಲ್ಲಿ ಸರ್? ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಸ್ಪಾಟು. ಇದು ನಿಮಗೆ ಕಾರ್ 24 ಹೆನ್ನೂರ್ ಹತ್ರ
ನಿಮಗೆ ಜೆ ಪಿ ಯಾರ್ಡ್ ಅಂತ ಈ ಲೊಕೇಶನ್ಲ್ಲಿ ಇದೆ, ದಯವಿಟ್ಟು ನಿಮಗೆ ನಂಬರಲ್ಲಿ ಏನಿರುತ್ತೋ ನಂಬರ್ ಕಾಲ್ ಮಾಡಿ ಅಡ್ರೆಸ್ಸಿಗೆ ನೋಡ್ಕೊಂಡು ಇಲ್ಲ ಕಾಸ್ಟ್ 24 ಅಪ್ಲಿಕೇಶನಲ್ಲೇ ಚೆಕ್ ಮಾಡ್ಕೋಬೋದು. ತುಂಬ ಗಾಡಿಗಳಿದ್ದಾವೆ ನಿಮಗೆ, ಈ ಗಾಡಿ ನಂಬರ್ ತೋರಿಸಿ, ಇದನ್ನು ಕೂಡ ಚೆಕ್ ಮಾಡ್ಕೋಬೋದು ನೀವು ಅಪ್ಲಿಕೇಶನಲ್ಲಿ. K05MN6360 ಅಂತ ಹೇಳ್ಬಿಟ್ಟು ಸಿಂಗಲ್ ಓನರು, 2013 ಮಾಡಲು, ಬರೀ 31,000 ಕಿಲೋಮೀಟರ್ ಓಡಿರ್ತಕ್ಕಂಥದ್ದು, 475,000 ನಿಮಗೆ ಕೊಡ್ತಾ ಇದ್ದಾರೆ. ಈ ಗಾಡಿ ಏನಾದರೂ ಇಂಟ್ರೆಸ್ಟ್ ಇದೆಯಾ ಕೆಳಗಿರೋ ನಂಬರಿಗೆ ಫೋನ್ ಮಾಡಿ. ಈ ಗಾಡಿ ಬೇಡವಾ, ಲೈನಿಗೆ ಸುಮಾರು ಗಾಡಿಗಳು ಶಿಫ್ಟ್ ಇದ್ದಾವೆ, ಯಾವ ಬೇಕಾದ್ರೂ ತಗೋಬೋದು, ಡೈರೆಕ್ಟಾಗಿ ಬನ್ನಿ. ಸರ್ ನಿಮಗೆ ಯಾವ ಗಾಡಿ ಬೇಕು ಹೇಳಿ ಸರ್. ಸ್ವಿಫ್ಟ್ ಬೇಕಾ, ಕ್ವಿಡ್ ಬೇಕಾ, ಹೋಂಡಾ ಸಿಟಿ ಬೇಕಾ, ವರ್ನಾ ಬೇಕಾ, i10 ಬೇಕಾ, i20 ಬೇಕಾ, ಬನ್ನಿ ಸರ್. ನಿಮ್ಗೊಂದು ಇಲ್ಲಿ ಕ್ವಿಡ್ ಒಂದಿದೆ, ಈ ಕ್ವಿಡ್ ಬಗ್ಗೆ ಏನು ಆಫರ್ ಅಲ್ಲಿ ಕೊಡ್ತಾ ಇದ್ದೀರಾ? ಖಂಡಿತ ಸರ್. ಏನು ರೇಟ್ ಸರ್? ಸರ್ 2018 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ 18 ಮಾಡ್ಲು. 18 ಮಾಡ್ಲು. ಎಷ್ಟು ಓಡಿದೆ? ಆಟೋಮ್ಯಾಟಿಕ್ ಗಾಡಿ 55,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, ಎಲ್ಲ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಬಜಾರ್ ಅಲ್ಲಿ 500,000 5.49 ಕೊಡ್ತಾ ಇದಾರೆ. ಒಂದೇ ಪ್ರೈಸು, ಆಫರ್ ಪ್ರೈಸು 4,65,000 ಫೈನಲ್ ಕೊಡ್ತೀನಿ ಸರ್. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಬನ್ನಿ ಸರ್, ಮಾಡ್ಕೊಡೋಣ. ಪಕ್ಕ ಇಲ್ಲಿ ಬಂದ್ಮೇಲೆ ಟೈಮ್ ವೇಸ್ಟ್ ಆಗೋದು ಬೇಡ. ಇಲ್ಲ ನಿಮ್ಗೆ ಈ ಗಾಡಿ ಇಲ್ಲ ಅಂದ್ರೆ ಇನ್ನೊಂದ್ ಗಾಡಿ, ಆ ಗಾಡಿ ಇಲ್ಲ ಅಂದ್ರೆ ಇನ್ನೊಂದ್ ಗಾಡಿ, ಇಲ್ಲಿ ಬಂದ್ಮೇಲೆ ಗಾಡಿ ತಗೊಂಡಿರೋ ಹೋಗಕ್ ಸಾಧ್ಯನೇ ಇಲ್ಲ. ಪಕ್ಕ ನೋಡೋಣ, ಕೆಳಗಿರೋ ನಂಬರಿ ಫೋನ್ ಹಾಕೋಣ. ಕ್ವಿಡ್ ಬೇಕಾ, ಒಂದು ಅಮೇಜ್ ಬೇಕಾ, ಇನ್ನೊಂದ್ ಕ್ವಿಡ್ ವೈಟ್ ಬೇಕಾ, ನಿಮ್ಗೆ ರೆಡ್ ಬೇಕಾ, ಬ್ಲಾಕ್ ಬೇಕಾ, ಗ್ರೇ ಬೇಕಾ, ಎಲ್ಲಾ ತರದ್ ಇದೆ. 4,65,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರಣ, ಡೈರೆಕ್ಟ್ ಆಗಿ ಬರೋಣ, ಇಲ್ಲಾಂದ್ರೆ ಕೆಳಗಿರೋ ನಂಬರ್ ಫೋನ್ ಹಾಕೋಣ. ಕಾಸ್ಟ್ 24 ಅಲ್ಲಿ ಇಷ್ಟೆಲ್ಲ ಕಾರ್ಗಳಿದಾವೆ ನೋಡ್ತಾ ಇದ್ರಲ್ಲ, ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಕಾರ್ಗಳಿದಾವೆ. ಡಸ್ಟರ್ ಬೇಕಾ, ಇಕೋ ಸ್ಪೋರ್ಟ್ಸ್ ಬೇಕಾ, i20 ಬೇಕಾ, i10 ಬೇಕಾ, ಶಿಫ್ಟ್ ಬೇಕಾ, ಶಿಫ್ಟ್ ಡಿಸೈರ್ ಬೇಕಾ, ಎಲ್ಲಾ ತರದ ಕಾರ್ಗಳಿದಾವೆ, ಇನ್ನೂ ಇದಾವೆ, ಬನ್ನಿ ನೋಡೋಣ. ಏನ್ ಸರ್ ಲಿಸ್ಟ್ ರೆಡಿ ಮಾಡ್ಕೊಂಡ್ರ? ಮಾಡ್ಬೇಕಲ್ಲ ಸರ್, ಇನ್ನ 1,500 ಗಾಡಿ ನಮ್ ಕಾರ್ಸ್ 24 ಅಲ್ಲಿ ಇದೆ. ಸೊ ಈ ಜಾಗದಲ್ಲಿ ಒಂದು 160-170 ಗಾಡಿ ಎಲ್ಲಿ ಸರ್ ನಾವು ನೆನ್ಪಿಟ್ಕೋಣ ಹೇಳಿ. ಅದು ನಿಜನೇ ಬಿಡಿ, ಒಟ್ನಾಗ ಈಗ ಕೊಡೋದಾದ್ರೂ ನೆನಪಿರ್ತಾ ಇಲ್ಲ ಲಿಸ್ಟ್ ಅಲ್ಲಿ ಕರೆಕ್ಟ್ ಆಗಿ. ಖಂಡಿತ ಸರ್, ಚೆಕ್ ಮಾಡ್ಕೊಳ್ಳಿ ಸರ್, ಆ ಕಾರ್ಸ್ 24 ಆಪ್ ಓಪನ್ ಮಾಡಿ ಸರ್. ಮೊದಲನೇ ಗಾಡಿ ಹೋಂಡಾ ಸಿಟಿನಾ? ಹೋಂಡಾ ಸಿಟಿ ಸರ್. ಪಕ್ಕ ಪಕ್ಕ ಸರ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ ಸರ್. ಯಾಕಂದ್ರೆ ಕೆಲವು ಕಡೆ 4ನೇ ಓನರ್ ಇರುತ್ತೆ, ಸಿಂಗಲ್ ಓನರ್ ಅಂತ ಹೇಳ್ಬಿಡ್ತಾರೆ ಸರ್. ಸಿಂಗಲ್ ಓನರ್ ಗಾಡಿ ಸರ್, 52,000 ಓಡಿದೆ, 15 ಮಾಡ್ಲು. 2015 ಅದ್ ಯಾವ ಮಾಡಲ್ ಆಗ್ಲಿ, ಬೆಸ್ಟ್ ಪ್ರೈಸ್ ಇದ್ರೆ ಮಾತ್ರ ಅದಕ್ಕೆ ಸೂಟಬಲ್ ಸರ್. ಮಾರ್ಕೆಟ್ 7.7 ಹೇಳ್ತಾರೆ ಸರ್. 685,000 ಕೊಡ್ತೀನಿ ಸರ್. 685,000 ನೋಡ, ಹೋಂಡಾ ಸಿಟಿ ಯಾರ್ಗನ ಬೇಕಿರೋಣ, ಗಾಡಿ ನಂಬರ್ ಹಾಕೋಣ. ಕೆಲವು ಕಡೆ 4-5ನೇ ಓನರ್ ಇರಲ್ಲ, ಸಿಂಗಲ್ ಓನರ್ ಅಂತ ಹೇಳ್ಬೋದು. ಕೆಳಗಿರೋ ನಂಬರು ಒಂದು ಅಪ್ಲಿಕೇಶನ್ ಅಲ್ಲಿ ಹಾಕೋಣ, ಅದ್ರ ಫುಲ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಲೋನ್ ಇದೆಯಾ ಏನು, ಪ್ರತಿಯೊಂದು HP ಕ್ಯಾನ್ಸಲೇಷನ್ ಎಲ್ಲ ಸಿಕ್ಬಿಡುತ್ತೆ. ಎಲ್ಲ ರೇಟ್ ಹೇಳ್ತಾ ಇದೀರಾ ಸರ್? 685 ಕೊಡ್ತೀನಿ ಸರ್. ಅದರಲ್ಲೇ ನೆಗೋಷಿಯಬಲ್ ಹೇಳಿದಿರಲ್ಲ, ಬನ್ನಿ ಸರ್, ಕೊಡೋಣ. ಪಕ್ಕ ಪಕ್ಕ ಸರ್. ಆಯ್ತು, ನೆಕ್ಸ್ಟ್ ಗಾಡಿ ಯಾವುದು ಸರ್? ಸರ್ ನೆಕ್ಸ್ಟ್ ಗಾಡಿ ಬಂದು ಹ್ಯುಂಡೈ ಎಕ್ಸೆಂಟ್. ಸೊ ಇದು ಬಂದು ನೋಡಿ 2000 ನೋಡ್ಕೊಳ್ಳಿ, ಆರಾಮ 18 ಮಾಡ್ಲು. ಎರಡನೇ ಓನರು 35,000 ಅಷ್ಟೇ ಸರ್ ಗಾಡಿ. 35,000 ಅಷ್ಟೇ ಸರ್. ಎಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಹೇಳಿದೀರಾ? ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ಯಾವ್ದೇ ಕಾರಣಕ್ಕೂ ಓಡೋಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ, ಚಾನ್ಸೇ ಇಲ್ಲ ಸರ್. ಏನ್ ರೇಟಿಗೆ ಕೊಡ್ತಾ ಇದೀರಾ ಸರ್? ನೋಡಿ ನಿಮಗೆ ಬಜಾರ್ ಅಲ್ಲಿ 6.5-7 ಲಕ್ಷ ತನಕ ಹೇಳ್ತಾರೆ ಸರ್. 6,15,000 ಫೈನಲ್ ಮಾಡ್ತೀನಿ. 6,15,000 ನೆಗೋಷಿಯಬಲ್ ಬೇಕು, ಬನ್ನಿ ಸರ್, ಮಾಡ್ತೀರಲ್ಲ? ಖಂಡಿತ ಬನ್ನಿ ಸರ್. ಯಾವ್ದು ಬೇಕು ಕೆಳಗಿರೋ ನಂಬರ್ ಫೋನ್ ಹಾಕೋಣ. ಗಾಡಿ ಏನಾದ್ರೂ ಬೇಕಾದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದು ಸರ್ ಇದು ಸರ್? ಮಾರುತಿ ಸಿಯಾಜು. ಯಾವ್ದು ಸರ್ ಇದು ಸಿಯಾಜ್ ಅಲ್ಲಿ? ಸರ್ ಸಿಯಾಜ್ ಅಲ್ಲಿ 2000 ಇದು ಬಂದು ನಿಮಗೆ 2018 ಮಾಡ್ಲು ಸರ್. 2018 ಹೌದು. ಎಷ್ಟು ಓನರ್ ಸರ್? ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು ಓಡಿದೆ ಗಾಡಿ? 45. ಶೋರೂಮ್ ಇಷ್ಟ್ರೇ? ಖಂಡಿತ. ಪ್ರೈಸು ಹೇಳಲೇಬೇಕಾ ಸರ್? ಹೇಳಿ ಸರ್, ಕಡಿಮೆ ಹೇಳಿ. ಹೇಳೋದ್ ಎಲ್ರು ಹೇಳ್ತಾರೆ ಕರ್ನಾಟಕ ತುಂಬಾ. ಎಷ್ಟು ಕೊಡೋಣ ಹೇಳಿ ಸರ್? 9.5 ಲಕ್ಷ ಬಜಾರು ನಮ್ಮಲ್ಲಿ ಕೊಡ್ತೀರಿ? 2.5 ಲಕ್ಷ? 9 ಲಕ್ಷ ಕೊಡ್ತೀವಿ, ಬನ್ನಿ ಸರ್. 9 ಲಕ್ಷ? 9 ಲಕ್ಷ, ಕೇವಲ 9 ಲಕ್ಷ ಗಾಡಿ ಸರ್ ಸಿಯಾಜು. ಹೇಳಿ ಅವ್ರಿಗೆ ಸಿಯಾಜು ಸರ್ 9 ಲಕ್ಷ ಗಾಡಿ. ಕಾಲ್ ಮಾಡ ಕೆಳಗಿರೋ ನಂಬರ್ಗೆ, ಸುಮ್ನೆ ಅರ್ಚದಲ್ಲ, ರೇಟ್ ಕಡಿಮೆ ಹೇಳೋದಲ್ಲ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದ ಕೆಳಗಿರೋ ನಂಬರ್ ಫೋನ್ ಹಾಕೋಣ. ಇದು ಬೇಡವಾ ಇಯನ್ ಇದೆ, ಇಯನ್ ಬೇಡವಾ i10 ಇದೆ, i10 ಬೇಡವಾ ಡಟ್ಸನ್ ಇದೆ, ಡಟ್ಸನ್ ಬೇಡವಾ ಕ್ವಿಡ್ ಇದೆ, ಕ್ವಿಡ್ ಬೇಡವಾ ಶಿಫ್ಟ್ ಇದೆ, ಶಿಫ್ಟ್ ಬೇಡವಾ i20 ಇದೆ, ಅದು ಬೇಡ SUV ಕಾರ್ ಇದೆ. SUV ಕಾರು ಬೇಡಣ, ಎರಟಿಗ SUV, ಮಿನಿ SUV ತರ ಯೂಸ್ ಮಾಡ್ಬೋದಣ, ಎಲ್ಲಾ ತರ ಕಾರ್ ಇದೆ. ಇದೆಯಾ ಸರ್ ಇಯನ್ ಅಲ್ವಾ ಸರ್? ಹುಂಡೈ ಇಯನ್ ಸರ್. ಹೇಳಿ ಸರ್. ಸರ್ ಹುಂಡೈ ಇಯನ್ ಈ ಗಾಡಿ ಬಂದು ನಿಮಗೆ 2000 ನೋಡಿ ಸ್ನೇಹಿತರೆ, ಅಷ್ಟು ಗಾಡಿಗಳು ಇರೋದ್ರಿಂದ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಯಾರಿಗೆ ಆಯ್ತು, ಯಾರು MBBS ಮಾಡ್ಬಿಟ್ಟು ಅಬ್ಬಬ್ಬಬ್ಬ ಅಂತ ತಲೆಗಿಟ್ಕೊಂಡಿರಲ್ಲ. ಸೊ ಅದೇನು ಲಿಸ್ಟ್ ನೋಡಿದ್ರೆ, ಇದು ಹೇಳಿರೋ ಪಾಯಿಂಟ್ಸ್ಗಳೆಲ್ಲ ಕರೆಕ್ಟ್ ಆಗಿರುತ್ತೆ. ಗಾಡಿ ನಂಬರ್ ನೀವು ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು, ಅದರಲ್ಲಿ ಏನು ಯಾವುದೇ ರೀತಿ ಫೇಕ್ ಇರೋದಿಲ್ಲ. ಹೇಳಿ ಸರ್. ಸರ್ 18 ಮಾಡ್ಲು ಸರ್. 2018 ಓನರು? ಎರಡನೇ ಓನರು ಸರ್. ಗಾಡಿ ನೋಡಿದೆ ಸರ್, 86,000 ಓಡಿದೆ ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್? ಪೆಟ್ರೋಲ್. ಏನ್ ಪ್ರೈಸ್ ಸರ್? ಸರ್ ಪೆಟ್ರೋಲ್ ಎರಡನೇ ಓನರು 2018 ಮ್ಯಾಗ್ನಾ ಪ್ಲಸ್ ಸರ್. 3,45,000 ಕೊಡ್ತೀವಿ ಸರ್. ನೀವು ಕೊಡೋ ಪ್ರೈಸ್? ಹೌದು. ಬಜಾರ್ ರೇಟ್? ಬಜಾರ್ ರೇಟ್ 375 ಸರ್. ನೀವು ಕೊಡೋ ರೇಟ್? 3 ಲಕ್ಷದ
ಅದರಲ್ಲೂ ನೆಗೋಷಿಯಬಲ್. ಹೌದು ಬನ್ನಿ. ಇದು ಯಾವ್ದು? ಐ ಟೆನ್ ಸರ್. ಲೇಟೆಸ್ಟ್ ಮಾಡಲ್ಲು? ಲೇಟೆಸ್ಟ್ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮ್ಗೆ 2000 ನೋಡಿ, ಲೇಟೆಸ್ಟ್ ಮಾಡಲ್ ಹ್ಯುಂಡೈ ಸೆಂಟ್ರೋ. ಸೊ ಇದು ಗಾಡಿ ಬಂದು ನಿಮಗೆ 2018 ಮಾಡಲು ಸರ್. ಆಸ್ಟಾ ಟಾಪ್ ಎಂಡ್. 2018 ಟಾಪ್ ಎಂಡ್ ಗಾಡಿ. ಡೀಸೆಲ್? ಡೀಸೆಲ್ ಪೆಟ್ರೋಲ್. 53,000 ಓಡಿದೆ ಸರ್. 53,000 ಜೆನ್ಯೂನ್ ಕಿಲೋಮೀಟರ್. ಶೋರೂಮ್ ಹಿಸ್ಟ್ರಿ ಸಿಗುತ್ತಣ್ಣ? ಪ್ರತಿಯೊಂದಕ್ಕೂ ಸಿಗುತ್ತಣ್ಣ? ಓಡೋಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ ಸರ್? ಖಂಡಿತ ಇಲ್ಲ ಸರ್, ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. ಏನ್ ಪ್ರೈಸ್ ಸರ್? ಸರ್ ನೋಡಿ, ಸಿಂಗಲ್ ಓನರ್ ಗಾಡಿ, ಮಾರ್ಕೆಟ್ ಅಲ್ಲಿ 6,00,000 ಹೇಳ್ತಾರೆ ಸರ್. 5,35 ಫೈನಲ್ ಕೊಡ್ತೀವಿ ಸರ್. ನೋಡೋಣ. 5,35,000 ನಿಮ್ಗೆ 18 ಮಾಡಲು ಯೂಂಡ ಐ10, ಅದರಲ್ಲೂ ಲೇಟೆಸ್ಟ್ ಸ್ಟೈಲ್ ಆಗಿರ್ತಕ್ಕಂಥ ಗಾಡಿ ಸಿಗ್ತಾ ಇದೆ ನಿಮಗೆ. ಕೆಳಗಿರೋ ನಂಬರ್ಗೆ ಒಂದು ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟೇ ಓನರ್ ಏನು ಅವ್ರು ಹೇಳೋದು, ಅದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಅವ ನಿಮಗೆ ಪಕ್ಕ ಗೊತ್ತಾಗುತ್ತೆ. ಅದೆಲ್ಲ ಆದ್ಮೇಲೆ ಟೋಕನ್ ಅಡ್ವಾನ್ಸ್ ಅದೆಲ್ಲ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮುಂದುವರಿ. ನೆಕ್ಸ್ಟ್ ಡಟ್ಸನ್ ನೋಡ್ತಾ ಇದೀವಿ. ಇದೇನ್ ಸರ್ ಸ್ಪೋರ್ಟ್ಸ್ ಕಲ್ ಹೊಡೆದು? ಯಾವ ಸರ್? ಎಸ್ಪ್ರೆಸೋ ಸರ್. ಎಕ್ಸ್ಪ್ರೆಸೋ ಸಾರಿ, ಯಾವ ಮಾಡಲ್ ಸರ್ ಇದು? ಸರ್ ಎಸ್ಪ್ರೆಸೋ ಬಂದು 2021 ಮಾಡಲ್ ಸರ್. ಎಷ್ಟೇ ಓನರು ಸರ್? ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿದೆ ಗಾಡಿ? 24,000 ಹೊಡಿದೆ ಸರ್. ಒಳ್ಳೆ ಪ್ರೈಸ್ ಹೇಳಿ ಮತ್ತೆ. ಖಂಡಿತ ಸರ್, ಕಲರ್ ತಗ್ನಂಗ್ ಪ್ರೈಸ್ ಕೊಡ್ತೀನಿ ಸರ್. ಆಯ್ತು, ಕಲರ್ ಸಖತ್ತಾಗಿದೆ. ಮತ್ತೆ ಪ್ರೈಸ್ ಐ ಹೇಳ್ಬೇಕಂತ? ಕಡಿಮೆ ಕೊಡ್ತೀನಿ ಸರ್. ಹೇಳಿ ಸರ್ ಪ್ರೈಸ್ ಹೇಳಿ ಸರ್. ಪ್ರೈಸ್ ನೋಡಿ, 5,40,000 ಫೈನಲ್ ಕೊಡ್ತೀನಿ. 5,40,000 ಬಜಾರ್ ರೇಟ್? ಬಜಾರ್ ರೇಟ್ 6,00,000 ಕಡಿಮೆ ಯಾರು ಕೊಡ್ತಾರೆ? 21 ಮಾಡ್ಲು ಸರ್. ಮಾಡ್ಕೊಳ್ಳಿ ಸರ್, ನೋಡ್ಲಿ ಸರ್, ಎಲ್ಲ ನೋಡ್ಲಿ ಸರ್, ನೀವು ಕಂಪೇರ್ ಮಾಡ್ಕೊಂಡು ಬನ್ನಿ. ಸುಮಾರು 3-4 ಅಪ್ಲಿಕೇಶನ್ ಇದಾವೆ ಸರ್. ಖಂಡಿತ ನೀವು ನೋಡ್ಕೊಂಡೆ ಬನ್ನಿ ಸರ್. ಅಲ್ವಾ? ಖಂಡಿತ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಕಡಿಮೆ ಇದೆ. ಖಂಡಿತ ಸರ್. ಆಯ್ತು, ನೆಕ್ಸ್ಟ್ ಯಾವ್ದು ಸರ್ ಇದು? ಸರ್ ಇದು ನೆಕ್ಸ್ಟ್ ಬಂದು ನಿಸಾನ್ ಮೈಕ್ರಾ ಸರ್. ಬಜೆಟ್ ಗಾಡಿ ಸರ್, ಆಟೋಮ್ಯಾಟಿಕ್ ಗಾಡಿ ಸರ್. ಇದು ಎಷ್ಟು ಹೊಡಿದೆ? ಎಷ್ಟೇ ಓನರು? ಏನು ಡೀಸೆಲ್ಲ ಪೆಟ್ರೋಲ ಏನಿದು ಸರ್? ಪೆಟ್ರೋಲ್ ಗಾಡಿ 13 ಮಾಡ್ಲು, ಆಟೋಮ್ಯಾಟಿಕ್ ಗಾಡಿ 2013 ಮಾಡಲ್ ಆಟೋಮೆಟಿಕ್ ಗಾಡಿ ಪೆಟ್ರೋಲ್. ಎಷ್ಟೇ ಓನರ್ ಸರ್? ಸರ್ ಓನರ್ ಬಂದು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ, 83,000 ಓಡಿದೆ ಸರ್. ಏನ್ ಪ್ರೈಸ್ ಹೇಳ್ತಾ ಸರ್? ಪ್ರೈಸ್ ಬಂದು ನೋಡಿ 3,39,000 ಫೈನಲ್ ಮಾಡ್ತೀವಿ. ಬಜಾರ್ ರೇಟ್? ಬಜಾರ್ ರೇಟ್ 4,00,000 ಸರ್. 4,39,000. 3,39,000 ಫೈನಲ್. ಇನ್ನೊಂದು 1,000 ಕಡಿಮೆ. ಆಟೋಮೆಟಿಕ್ ಗಾಡಿ ಸರ್, ಕೊಡೋಣ ಬನ್ನಿ ಸರ್, ಬನ್ನಿ ಸರ್, ಕೊಡೋಣ. ಕೆಳಗಿರೋ ನಂಬರಿಗೆ ಫೋನ್ ಹಾಕೋಣ ಫಸ್ಟ್. ನೀನು ಆರಾಮಾಗಿ ಚೆಕ್ ಮಾಡ್ಕೊಳ್ಳೋಣ. 100+ ಅಪ್ಲಿಕೇಶನ್ ಇದಾವೆ ಎಲ್ಲ ಕಡೆ, ಗಾಡಿಗಳು ಚೆಕ್ ಮಾಡ್ಕೊಳ್ಳಿ ಏನ್ ರೇಟ್ ಇದೆ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಯೂಂಡ ಯಾವ್ದು ಸರ್ ಇದು? ಗ್ರ್ಯಾಂಡ್ ಐ10 ಸರ್. ಗ್ರ್ಯಾಂಡ್ ಐ10 ಹೇಳಿ ಸರ್, ಯಾವ ಮಾಡಲ್ ಸರ್ ಇದು? ಸರ್ ಗ್ರ್ಯಾಂಡ್ ಐ10 2015 ಮಾಡಲು ಸೆಕೆಂಡ್ ಓನರ್ ಗಾಡಿ, 75,000 ಓಡಿದೆ ಸರ್. ಏನ್ ಪ್ರೈಸ್ ಸರ್? ಸರ್ ನೋಡಿ, ಪ್ರೈಸು ಮಾರ್ಕೆಟ್ ಅಲ್ಲಿ ನಿಮಗೆ 2015 ಮಾಡ್ಲಿಗೆ 4,50,000 ಹೇಳ್ತಾರೆ ಸರ್. 4.75 ಹೇಳೋರು ಇದಾರೆ. 4,30,000 ಫೈನಲ್ ಮಾಡ್ಕೊಡ್ತೀವಿ. 4,30,000 ಗ್ರ್ಯಾಂಡ್ ಐ10. ಗ್ರ್ಯಾಂಡ್ ಐ10 ಸರ್, ಚೆಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಕಡಿಮೆ ಇದ್ರೆ ತಗೋಣ, ಅದಕ್ಕಿಂತ ಜಾಸ್ತಿ ಇದ್ರೆ ಚೆಕ್ ಮಾಡ್ಕೊಳ್ಳೋಣ, ಹೆಚ್ಚು ಕಮ್ಮಿ ಆದರೆ ಟೆಸ್ಟ್ ಡ್ರೈವ್ ನೋಡೋಣ. ಬಂದ್ಬಿಟ್ಟು ಗಾಡಿ ಕಂಡೀಷನ್ ಇರಬೇಕು. ಒಂದು 10,000 20,000 ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಕಂಡೀಷನ್ ಇರೋ ಕಡೆ ಗಾಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಸರ್ ವೆನ್ಯೂನ? ಕ್ರೆಟಾನ ಇದೆ. ಸ್ವಲ್ಪ ದಮ್ಮು ದೌಲತ್ತು ಜಾಸ್ತಿನೇ ಈ ಗಾಡಿಗೆ. ಈಗ ಖಂಡಿತ ಮಾಡಲ್ ಸರ್ ಇದು? ಸರ್ 2018 ಮಾಡಲು ಕ್ರೆಟಾ ಸರ್ ಇದು. ಇದು ಬಂದು ನೋಡಿ ನಿಮಗೆ ಹೇಳಿ 15 ಮಾಡಲು, ಸಾರಿ ಸರ್, 2015 ಮಾಡಲು. ಪೆಟ್ರೋಲ್ ಗಾಡಿ 67,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ. 8,50,000 ಬಜಾರು ಸರ್. 7,35,000 ಫೈನಲ್ ಮಾಡ್ತೀವಿ. ಬನ್ನಿ, ಇನ್ನ ಬೇಕಾದ್ರೆ ಕೂತ್ಕೊಂಡು ಮಾತಾಡೋಣ, ಕ್ಲೋಸ್ ಮಾಡೋಣ. ನೋಡೋಣ. 7,75,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಡಟ್ಸನ್ ನೋಡ್ತಾ ಇದೀವಿ. ಯಾವ್ದು ಸರ್ ಇದು? RX ಅಲ್ಲ, RX-Z, RX-T ಸರ್. ಇದು ಬಂದು ನಿಮಗೆ RX-Z. RX-Z ನಿಮ್ಗೆ 2016 ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಎಷ್ಟೇ ಓನರು ಸರ್? ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ? 79,000 ಜೆನ್ಯೂನ್ ರೀಡಿಂಗ್. ಜೆನ್ಯೂನ್ ರೀಡಿಂಗ್, ಯಾವುದೇ ರೀತಿ ಓಡೋಮೀಟರ್ ಆಗಿಲ್ಲ. ಖಂಡಿತ. ಏನ್ ರೇಟ್ ಹೇಳ್ತಾ ಇದ್ರ ಸರ್? ನೋಡಿ, ರೇಟು ನಿಮಗೆ ಬಜಾರಲ್ಲಿ 9,50,000-10,00,000 ಡೀಸೆಲ್, ನಿಮಗೆ ಗೊತ್ತು ಡಿಮ್ಯಾಂಡು. ಸೊ ನಮ್ಮಲ್ಲಿ 9,00,000 ಫೈನಲ್ ಮಾಡ್ಕೊಡ್ತೀವಿ ಸರ್. 9,00,000 ನೋಡೋಣ. ಎಲ್ಲ ಗಾಡಿಗಳದ್ದು ನೋಡಿ, ಇದೇ ತರ ನೋಡ್ತಾ ಹೋದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ಸರಿ ತೋರಿಸ್ಬಿಡಿ. ಅಷ್ಟು ಗಾಡಿಗಳದ್ದು ಎಲ್ಲ ಡೀಟೇಲ್ಸ್ ಹೇಳಕ್ ಆಗಲ್ಲಣ. ಆಲ್ರೆಡಿ ನಿಮ್ದು ಇಂಟರ್ನೆಟ್ ಅಲ್ಲಿ ಎಷ್ಟು MB ವೇಸ್ಟ್ ಆಗಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಇಂಟರ್ನೆಟ್ ಇಲ್ಲಿ ಹಾಕೋದಕ್ಕಿಂತ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿಬಿಡಿ. ಟೈಮು ಉಳಿತು, ಎಲ್ಲ ಉಳಿತು. ಸೊ ಐ10 ಇಂದ ಹಿಡಿದು ನಿಮಗೆ ಶಿಫ್ಟು, ಶಿಫ್ಟ್ ಡಿಸೈರು, ಐ20 ಹೇಳ್ತಾ ಹೋದ್ರೆ ಸಿಕ್ಕಾ ಬಟ್ಟೆ ಇದೆ. ಟೋಟಲ್ ಈ ಜಾಗದಲ್ಲಿ 160 ಗಾಡಿ ನಿಲ್ಲಿಸಿದ್ದಾರೆ. ಸೊ ಟೋಟಲ್ ಇವ್ರ ಹತ್ರ
1500 ಕಾರ್ಗಳು ನಿಲ್ಲಿಸಿದ್ದಾರೆ. ಸೊ ಎಲ್ಲಾ ಕಾರ್ಗಳು ಡೀಟೇಲ್ಸ್ ನಿಮಗೆ ಒಂದೇ ಜಾಗದಲ್ಲಿ, ಇಲ್ಲೇ ಬನ್ನಿ. 1500 ಕಾರ್ಗಳದು ಡೀಟೇಲ್ಸ್, 1500 ಕಾರಲ್ಲಿ ಯಾವ್ದು ಇಷ್ಟಪಡ್ತೀರೋ ಅದನ್ನೇ ಇದೇ ಜಾಗದಲ್ಲಿ ತರಿಸ್ತಾರೆ. ಸೊ ಯಾವ್ದು ಬೇಕಾದ್ರೂ ತಗೋಬಹುದು. ಆರ್ಟಿಓ ಚಾರ್ಜಸ್ ಇಲ್ಲ, ಆಮೇಲೆ ಕಮಿಷನ್ ಇಲ್ಲ. ಆರ್ಟಿಓ ಚಾರ್ಜಸ್ ಅಂದ್ರೆ 4-5000 ರೂಪಾಯಿ ಬರ್ಬೋದು, ಕಮಿಷನ್ ಅಂದ್ರೆ 2%. ನಿಮಗೆ ಗೊತ್ತು ಎಲ್ಲ ಕಡೆ ಆ ಕಮಿಷನ್ ತಗೊಳೋದಿಲ್ಲ. ಮತ್ತೆ ಆಮೇಲೆ ಅದಕ್ಕಿಂತ ಹೆಚ್ಚಿನದಾಗಿ ಈ ಗಾಡಿ ಇಷ್ಟ ಆಯ್ತಾ ತಗೊಂಡೋಗೋಣ, ಕ್ಯಾಶ್ ಕಟ್ಟಿ. 7 ದಿನ ಟೈಮ್ ಇರತ್ತಣ, 7 ದಿನದಲ್ಲೇ 500 ಕಿಲೋಮೀಟರ್ ವರೆಗೂ ಟಾರ್ಗೆಟ್ ಇರತ್ತಣ. ಮೈಸೂರಿಗಾದ್ರೂ ಹೋಗೋಣ, ಚಿತ್ರದುರ್ಗಾದ್ರೂ ಹೋಗೋಣ, ಹೋಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬರೋಣ. 500 ಕಿಲೋಮೀಟರ್ ಆಗೋದಿಲ್ಲ, ಅಷ್ಟು ಕಡಿಮೆ ಇರುತ್ತೆ. ನಿಮ್ಗೆ ಗಾಡಿ ಇಷ್ಟ ಆಯ್ತಾ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ರಿಟರ್ನ್ ಮಾಡೋಣ. ನಿಮ್ಮ ಇರೋ ಜಾಗದಲ್ಲೇ ಬಂದ್ಬಿಟ್ಟು ಅವರೇ ಪಿಕಪ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಇಷ್ಟು ಫೆಸಿಲಿಟೀಸ್ ಯಾರನ್ನ ಕೊಡ್ತಾರೆ? ಒಂದೇ ಜಾಗದಲ್ಲಿ ಇಷ್ಟೆಲ್ಲ ಕಾರ್ಗಳಿದ್ದಾವೆ. ಇಡೀ ಕರ್ನಾಟಕದಾದ್ಯಂತ ಬೀದರ್, ಗುಲ್ಬರ್ಗ, ದಾವಣಗೆರೆ, ರಾಣೆಬೆನ್ನೂರು, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ, ಶಿರಾ, ಮತ್ತೆ ತುಮಕೂರು, ಈ ಕಡೆ ಬಂದ್ರೆ ಮಂಡ್ಯ, ಮೈಸೂರು, ಈ ಕಡೆ ಅಂತ ಬಂದ್ರೆ ಕೋಲಾರ, ಮತ್ತೆ ಆಮೇಲೆ ಹೊಸಕೋಟೆ, ಇಷ್ಟೆಲ್ಲ ಜನಗಳು ನೋಡ್ತಾ ಇದೀರ ನಮ್ಮ ಚಾನಲ್ಲು. ಚಿಕ್ಕ ಪುಟ್ಟ ಹಳ್ಳಿಗಳು ಹೆಸರಿದಾವೆ, ಅದು ಗೊತ್ತಿಲ್ಲ. ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ ಎಲ್ಲೆಲ್ಲಿ ನೋಡ್ತಾ ಇದ್ರೆ ಎಲ್ರಿಗೂ ಹೇಳ್ತಾ ಇದೀನಿ, ಇದು ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಮಲ್ಟಿ ಬ್ರ್ಯಾಂಡು, ತುಂಬ ಕಾರ್ಗಳು ನೋಡ್ಬೋದು. ಆಲ್ಟೋ 800 ಇಂದ ಹಿಡಿದು ಎಲ್ಲ ಕಾರ್ಗಳನ್ನ ನೀವು ನೋಡ್ಬೋದು. ಅರ್ಚ್ಕೊಂಡು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಷ್ಟು ಕಾರ್ಗಳಿದಾವೆ, ಇಷ್ಟು ಕಂಟೆಂಟ್ ಕೊಡಲೇಬೇಕು ನಿಮಗೆ ಹೇಳ್ತಾ ಇದೀನಿ, ಹೇಳೋ ರೀತಿಲಿ ಹೇಳ್ತಾ ಇದೀನಿ. ಸೊ ಹೇಳೋ ಕಂಟೆಂಟ್ ಮಾತ್ರ ಸೇಮ್, ಅರ್ಚ್ಕೊಂಡು ಹೇಳ್ತಾ ಇದೀನಿ ಅನ್ನೋದಕ್ಕೆ ಏನು ತಪ್ಪು ತಿಳ್ಕೊಬೇಡಿ. ಸೊ ಇಂಟ್ರೆಸ್ಟ್ ಇದೆಯಾ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಸುಮಂತ್ ಸರ್, ತುಂಬಾ ಖುಷಿ ಆಯ್ತು, ಇಷ್ಟು ಕಾರ್ಗಳನ್ನ ಒಂದು ಸ್ಪಾಟ್ ಅಲ್ಲಿ ನಿಲ್ಸಿದ್ರಲ್ಲ, ಅದಕ್ಕೆ ಖುಷಿ ಆಯ್ತು ನನಗೆ. ಸರ್, ಇನ್ನ ನಿಮ್ಗೆ ಎಷ್ಟು ಗಾಡಿ ಬೇಕು ಹೇಳಿ ಸರ್, ಇನ್ನೊಂದು 15 ದಿನ ಬಿಟ್ಟು ಮತ್ತೆ ಬರ್ತೀನಿ ವಿಡಿಯೋ ಮಾಡಕ್ಕೆ. ಖಂಡಿತ ಸರ್, ಬನ್ನಿ. ಆಯ್ತಾ, ಆಯ್ತಾ ಇರ್ತೀವಿ. ಇದೇ ತರ ಇನ್ನೂ ಬೆಸ್ಟ್ ಡಿಸ್ಕೌಂಟ್ ಈಗೇನಿದೆಯೋ ಇದಕ್ಕಿಂತ ಜಾಸ್ತಿ ಅಪ್ಡೇಟ್ ಮಾಡ್ಕೊಳ್ಳಿ. ಆಫರ್ ಆಯ್ತು, ಏನೇ ಆಯ್ತು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಣ. ಖಂಡಿತ ಸರ್, ಕಾರ್ಗಳು ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ನಾನು ಮುಂಚೆ ಹೇಳ್ದಂಗೆ ಹೊಸ ಗಾಡಿಗಳು ಸ್ಟಾಕ್ ಬರ್ತಾ ಇರುತ್ತೆ, ಹೊಸ ಮಾಡೆಲ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಹೇಳೋದೆ, ನಿಮ್ಮ ವೀಕ್ಷಕರಿಗೆ ಹೇಳೋದು ಒಂದೇ, ದಯವಿಟ್ಟು ಕಾರ್ಸ್ 24ನ ನೀವು ಬರಕ್ಕಿಂತ ಮುಂಚೆ ಬೇರೆ ಕಡೆ ಚೆಕ್ ಮಾಡಿ ಪ್ರೈಸು, ಬೇಕಾದ್ರೆ ಆಮೇಲೆ ಬಂದು ನೀವು ಕಣ್ಣಾರೆ ನೋಡಿ. ಆಪ್ಷನ್ ಇದೆಯಲ್ಲ ಸರ್, ನನಗೆ ಒಂಥರ ಸೂಪರ್ ಮಾರ್ಕೆಟ್ ಇದ್ದಂಗೆ. ಎಂ ವಿ ಪಿ ಕನ್ನಡ ಚಾನಲ್ಲು ಒಂದಲ್ಲ 40 ಶೋರೂಮ್ ತೋರಿಸಿರ್ತೀನಿ. ಆಯ್ತಾ, ಗೂಗಲ್ ಅನ್ನೋದು ಇನ್ನೂ ದೊಡ್ಡ ಮಾರ್ಕೆಟ್. ಹೌದು, 40 ಅಪ್ಲಿಕೇಶನ್ ಅಲ್ಲೂ ಚೆಕ್ ಮಾಡ್ಕೋಬಹುದು ಅಲ್ವಾ? ಖಂಡಿತ, ಚೆಕ್ ಮಾಡ್ಕೊಂಡ್ಬರ್ಲಿ. ಕಮ್ಮಿ ಇದ್ರೆ ಜಾಸ್ತಿ ಇದ್ರೆ ಅಲ್ಲೇ ತಗೊಂಡ್ಲಿ ಅಲ್ವಾ? ಖಂಡಿತ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ನಿಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ, ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಆಯ್ತಾ, ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.